ಅತಿವೃಷ್ಟಿ ಸಚಿವರ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಬೇರೆ ಹೊರತುಪಡಿಸಿ ಅವ್ರು ಹಿನ್ನಡೆ ಆಗಿದೆ ಈ ಬಗ್ಗೆ ಸ್ವತಃ ಸರ್ ಇವಾಗ ಹಿನ್ನಡೆ ಎಲ್ಲಿ ಆಗಿದೆ ಏನಾಗಿದೆ ಅನ್ನೋದನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬರಿಗೆ ಎಲ್ಲ ಮಾಹಿತಿ ಇದೆ. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಅದನ್ನು ನಾನು ಹೇಳೋಷ್ಟು ದೊಡ್ಡವನು ನಾನಲ್ಲ. ಇನ್ನೂ ಪಕ್ಷದಾಗ ನಾನು ಅಂಬಿಗಾಲಿಡುವಂಥವನು, ಇನ್ನೂ ಪ್ರಯತ್ನವನ್ನು ಮಾಡೋಂಥವನು. ಇದು ನನಗೆ ನಿಶ್ಚಿತವಾಗಲೂ ಮತ್ತೆ ರಾಜ್ಯದೊಳಗೆ ಎಲ್ಲ ಜಿಲ್ಲಾ ಪಂಚಾಯತಿಗಳು ತಾಲೂಕು ಪಂಚಾಯತಿಗಳಿಗೆ ಕಾಂಗ್ರೆಸ್ಸಿನ ರಿಸಲ್ಟ್ ಬಂದೇ ಬರ್ತೈತೆ, ಗೆದ್ದೇ ಗೆಲ್ತೀವಿ. ನೋಡಿ ಸರ್, ಈಗ ಹಿಂದೆ ಏನೇನು ಹೇಳಿದರು ಮೋದಿಯವರು ಅದೆಲ್ಲವನ್ನು ಮಾಡ್ತಾಯಿದ್ದಾರೆ. ನಾನು ಅವತ್ತೇ ಹೇಳಿದೆ ಮೋದಿಯವರಿಗೆ ಡೆಸ್ಪರೇಟ್ ಆಗಿದ್ದಾರೆ, ಸರ್ಕಾರ ಬರೋದು ಭಾಳ ಕಷ್ಟ ಇದೆ, ಒಂದೊಂದು ದಿವಸ ಒಂದೊಂದು ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಒಂದೊಂದು ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜಕೀಯವಾಗಿ ಅವರು ಹಿಂದಿನ ಎರಡು ಅವಧಿಯ ಭಾಷಣಕ್ಕೂ ಈ ಅವಧಿ ಭಾಷಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಜನರು ಈ ಸತೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದೆ ನಾನು. ಮಾತೆತ್ತಿದ್ರೆ ಒಂದು ಮಾತು ಹೇಳ್ತಿದ್ರು ಅವರು, ವಿರೋಧ ಪಕ್ಷನೇ ಇರಲಾರ್ದಂಥ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ ಅಂತಂದು. ಇವತ್ತು ಗಟ್ಟಿಯಾದ ವಿರೋಧ ಪಕ್ಷ ನಾಯಕ ಸ್ಥಾನದೊಳಗೆ ರಾಹುಲ್ ಗಾಂಧಿಯವರು ಕುಂದಿರ್ತಾ ಇದ್ದಾರೆ. ಅಷ್ಟು ಸರಳವಾಗಿ ಪ್ರಧಾನಮಂತ್ರಿಗಳು ತಪ್ಪು ಮಾಡೋಕ್ಕೆ ಬಿಡಂಗಿಲ್ಲ ಈ ಸತೆ ರಾಹುಲ್ ಗಾಂಧಿಯವರು, ಯಾಕಂದರೆ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಇರೋದರಿಂದ ಇವತ್ತು ರಾಹುಲ್ ಗಾಂಧಿಯವರಿಗೆ ಯಾರು ಹಿಂದೆ ಪಪ್ಪು ಅಂತ ಏನು ಅಪಹಾಸ್ಯ ಮಾಡಿದರು ಆ ಪಪ್ಪನ್ನೇ ಇವತ್ತು ಇವರಿಗೆಲ್ಲರಿಗೆ ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅದೇ ಎಲ್ಲ ಒಂದು ಬಿ ಜೆ ಪಿ ಯಾವಾಗಲೂ ಒಂಥರ ಡ್ರಾಮಾ ಕಂಪ್ನಿ ಇದ್ದಂಗೆ, ಅದು ಒಂಥರ ಟೂರಿಂಗ್ ಟಾಕೀಸ್, ತಮ್ಗೆ ಯಾವಾಗ ತಿಳಿತೈತೆ ಆ ಟೈಪ್ದೊಳಗೆ ನಾಟಕವನ್ನು ಮಾಡ್ತಾರೆ. ಆದರೆ ದೇಶದ ಜನರು ಇದ್ದಾರಲ್ಲ, ಈ ದೇಶದ ಜನರು ಭಾಳಷ್ಟು ಬುದ್ಧಿವಂತರು ಇದ್ದಾರೆ, ಯಾರ್ಯಾರಿಗೆ ಯಾವ ಟೈಮ್ದಾಗ ಏನೇನು ಕೊಡಬೇಕಾಗೈತೆ ಅದನ್ನು ಕೊಡ್ತಾರೆ. ನಾನು ಅದನ್ನೇ ಹೇಳ್ತೀನಿ, ಇವತ್ತೆಲ್ಲೋ ಒಂದು ಕಡೆ ಬಿ ಜೆ ಪಿಯವರು ನಮ್ಮ ಜಿಲ್ಲೆಯೊಳಗೆ ಭಾಳಷ್ಟು ಸಂಭ್ರಮ ಸಡಗರ ಆಚರಣೆ ಅದೇ ಮಾಡಲಿ, ಅದು ನನ್ನೇನು ತೊಂದರೆ ಇಲ್ಲ, ಆದರೆ ಆ ಸಂಭ್ರಮ ಆಚರಣೆ ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥ ಆಚರಣೆಗಳು ಆಗಬಾರ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.